समाज अन्याय नोवे समाज सभ्यू प्रश्न केतने मेल कुंतवरिगेल्ल स्वामी बेरेदवरिगे यारादरू हेळबहुदु विजयनगरवन्न आळिद प्रसिद्ध अरस यारु दयविट्टु यारादरू हेळ्रि हंपि एल्लरू हेळ्ता इद्दीरि कृष्णदेवराय आदरे निमगे यारिगू गोत्तिल्ल आ कृष्णदेवरायन पूर्वदल्लि ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಹುದೊಡ್ಡ ರಾಜನಾಗಿದ್ದ ಆತನ ಹೆಸರು ಪ್ರೌಢದೇವರಾಯ ಅಂತ ನಾವು ಕಾಣುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಹುಶಃ ಅಲ್ಲಿಂದ ಹಿಡ್ಕೊಂಡು ಯಡಿಯೂರು ಶಿವಲಿಂಗೇಶ್ವರ ಕಾಲಕ್ಕೆ ದೊಡ್ಡ ಸಂಘಟನೆ ಆಗ್ತದೆ. ಆ ಪೂರ್ವದಲ್ಲಿ ಪ್ರೌಢದೇವರಾಯನ ಕಾಲಕ್ಕೆ ಬಹಳ ದೊಡ್ಡ ಸಂಘಟನೆ ಆಗ್ತದೆ. ಅದಾದ ನಂತರದಲ್ಲಿ ಸಿದ್ಧಲಿಂಗೇಶ್ವರ, ಅದಾದ ನಂತರದಲ್ಲಿ ಹಾನಗಲ್ ಕುಮಾರ ಸ್ವಾಮಿಗಳು, ಅದಾದ ನಂತರದಲ್ಲಿ ಎಲ್ಲ ಸ್ವಾಮಿಗಳು ಸಂಘಟನೆಯನ್ನು ಮಾಡ್ತಾ ಬಂದಿದ್ದಾರೆ. ಒಂದು ನೋವಿತ್ತು ಅಂತಂದ್ರೆ ಅಲ್ಲಿ ಅರಣ್ಯ ಬಹಳ ದಟ್ಟವಾಗಿರಬೇಕಾಗುತ್ತೆ, ಗಟ್ಟಿಯಾಗಿರಬೇಕಾಗುತ್ತೆ. ಅರಣ್ಯ ಗಟ್ಟಿ ಇರಲಿಲ್ಲ ಅಂದ್ರೆ ಹುಲಿ ಸಿಂಹಗಳು ಬದುಕೋದಿಲ್ಲ, ಹುಲಿ ಸಿಂಹಗಳು ಇರದೇ ಇರುವಂತ ಅರಣ್ಯನೂ ಕೂಡ ಉಳಿಯೋದಿಲ್ಲ ಅಂತಕ್ಕಂತದ್ದು ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಅರಣ್ಯ ಯಾವುದು ಅಂತಂದ್ರೆ ನಾನು ಒಳಪಂಗಡಗಳ ಸಮೂಹ ಅಂತ ಅನ್ಕೊಳ್ತೇನೆ. ಇಲ್ಲಿರುವ ಹುಲಿ ಸಿಂಹಗಳು ಯಾವುವು ಅಂತಂದ್ರೆ ಈ ಕಾವ್ಯಧಾರಿಗಳು ಅಂತ ನಾನು ಅನ್ಕೊಳ್ತೇನೆ ಅನ್ನುವಂತದ್ದು ನಾನು ಹೇಳೋದಿಷ್ಟೇ. ನಮ್ಮನ್ನು ನೀವು ಉಳಿಸಿದ್ದಕ್ಕರೆ ಆದ್ರೆ ನಿಮ್ಮನ್ನು ಯಾರೂ ಕೂಡ ಕೊಡ್ಲಿ ತಗೊಂಡು ಕಡ್ದು ಹಾಕಲಾರ್ದಂಗೆ ನಾವು ಗುಡುಗ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತಾ. ನಾವು ಸಮಾಜದ ಋಣದಲ್ಲಿ ಇದ್ದೇವೆ ಮಠಾಧಿಪತಿಗಳು, ನಮಗೆ ಚೆನ್ನಾಗಿ ಗೊತ್ತು ಸಮಾಜದ ಋಣದಲ್ಲಿ ಇರೋದ್ರಿಂದ ಆ ಸಮಾಜದ ಋಣವನ್ನ ಈ ಮೂಲಕವಾಗಿ ನಾವು ತೀರಿಸಬೇಕು ಅನ್ನುವಂತಹದ್ದು. ಈ ಫಲವನ್ನ ಅನುಭವಿಸ್ತಕ್ಕಂಥವ್ರು ಮಠಾಧಿಪತಿಗಳಲ್ಲ, ದಯವಿಟ್ಟು ಸಮಾಜದೊಳಗೆ ಜನಗಳು ಗಮನಿಸಬೇಕು. ಇದೇನಾದರೂ ಕೇಂದ್ರದ ಓಬಿಸಿ ಪಟ್ಟಿಗೆ ಸೇರಿಕೊಂತು ಎಲ್ಲಾ ಒಳಪಂಗಡಗಳ ಸಮೂಹ ಅಂತಂದ್ರೆ ಅಲ್ಲಿ ನಿಮ್ಮ ಮಕ್ಕಳು ಅದರ ಸುಖವನ್ನು ಅನುಭವಿಸ್ತಾರೆ ಹೊರತಾಗಿ ಈ ಯಾವ ಸ್ವಾಮಿಗಳು ಕೂಡ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅದರ ಅವಶ್ಯಕತೆ ಇವರಿಗಿಲ್ಲ. ಇವತ್ತಿನ ದಿವಸ ತಮ್ಮೆಲ್ಲ ವಿಚಾರಗಳನ್ನ ಬದಿಗೊತ್ತಿ ಒಂದು ವೇದಿಕೆಯಲ್ಲಿ ಬಂದು ಕುಂತಿರ್ತಕ್ಕಂತಹದ್ದು ಎಲ್ಲ ಒಳಪಂಗಡಗಳ ಸಮಾಜದ ಮಕ್ಕಳ ನೋವನ್ನ ಶಾಶ್ವತವಾಗಿ ನೀಗಿಸಬೇಕು ಅಂತಕ್ಕಂತಹ ಉದ್ದೇಶಕ್ಕಾಗಿ ಪೂಜ್ಯರು ಸೇರಿದ್ದಾರೆ ಅಂತಕ್ಕಂತಹದ್ದು ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೇನೆ. ಒಳಪಂಗಡದ ಎಷ್ಟೋ ಮಕ್ಕಳು ಐಎಎಸ್ ನಲ್ಲಿ, ಐಎಫ್ಎಸ್ ನಲ್ಲಿ, ಹೀಗೆ ಐಪಿಎಸ್ ನಲ್ಲಿ ಬಹಳ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಒಂದೇ ಒಂದು ಕಾರಣಕ್ಕೆ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರು ಕೇಂದ್ರದ ಓಬಿಸಿ ಪಟ್ಟಿಯಲ್ಲಿ ಸೇರಿವರಾಗ್ತಕ್ಕಂಥದ್ದನ್ನು ನಾವು ನೋಡಿದೀವಿ. ಆ ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ ನಾವು ಕೂಡ ಕೇಂದ್ರದ ಓಬಿಸಿ ಪಟ್ಟಿಯಲ್ಲಿ ಸೇರಿದ್ರೆ ನಮಗಿಂತಹ ಕೆಟ್ಟ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಜ್ಜವರೇ ಅನ್ನುವಂತಹ ಮಾತನ್ನ ಮಕ್ಕಳ ಬಾಯಿಯಿಂದ ಕೇಳಿಕೊಂಡವ್ರು ನಾವು ಆಗಿದ್ದೇವೆ ಅಂತಕ್ಕಂಥದ್ದು. ಅದಕ್ಕಾಗಿ ಎಲ್ಲ ಸಮಾಜ ಈಗೇನಾಗುವ ಕಾಲ ಬಂದಿದೆ ಅಂದ್ರೆ ಒಂದಾಗುವಂತಹ ಕಾಲ ಬಂದಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದು. ಬೆಂಡಿಗೇರಿಯವರು ಒಂದು ಮಾತು ಹೇಳಿದ್ರು, ಪ್ರಕಾಶ್ ಬೆಂಡಿಗೇರಿಯವರು ಏನ್ ಹೇಳಿದ್ರು ಅಂದ್ರೆ ಮಾತ್ರ ನಾವು ಹೊಂದಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದು. ಇಷ್ಟೇ ನಾನು ಹೇಳೋದು. ಯಾರು ಹಳೆ ಕಾಲದಾಗ ಚಕ್ಕಡಿ ಇದ್ವಲ್ಲ ನಿಮ್ಗೆಲ್ಲ ಗೊತ್ತೈತಿ, ಆ ಚಕ್ಕಡಿಗೆ ಹೆರೆಣ್ಣೆ ಅಂತ ಹಾಕ್ತಿದ್ರು ಹಿಂದಿನ ಕಾಲಕ್ಕೆ. ಒಂದ್ ಎಣ್ಣೆ ಡಾಬಿ ಇರ್ತಿತ್ತಲ್ಲ, ಡಾಬಿಯಲ್ಲೇ ಚಕ್ಕಡಿಯಲ್ಲಿ ಯಾವಾಗ ಗಾಲಿ ಆ ಕೀಲುಗಳಲ್ಲಿ ಸಪ್ಪಳ ಬರಾಕ ಓಬಿಸಿ ಅನ್ನುವಂತಹ ಕೇಂದ್ರದ ಹೆರೆಣ್ಣೆ ಬೇಕಾಗೈತಿ. ನಾವು ದೊಡ್ಡ ಪ್ರಮಾಣ ಸಪ್ಪಳ ಮಾಡಿದ್ರೆ ಮಾತ್ರ ಅವ್ರಿಗೆ ಅದ್ರ ನೆನಪಾಗುತ್ತೆ, ಹೊರತಾಗಿ ಇಲ್ಲ ಅಂತಂದ್ರೆ ಅದ್ರ ನೆನಪಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ನಾನು ಹೇಳೋದಿಷ್ಟೇ. ಒಂದು ಅಕ್ಕ ಮಹಾದೇವಿದು ಒಂದು ವಚನ ನೆನಪಿಸ್ತೇನೆ, ಎರಡು ಸಾಲು. ಏನು ಹಕ್ಕನ್ನ ಕೊಡಬೇಕಾಗಿದೆ ಅದನ್ನು ಕೊಡಲೇಬೇಕು ಅನ್ನುವಂತಹ ಒಂದು ಹಕ್ಕೊತ್ತಾಯದ ಸಭೆ ಇದು ಆಗಿದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಪಡ್ತಾ. ಈ ಸದ್ಯದಲ್ಲಿ ಒಂದು ಹೇಳೋ ಮಾತು ಅಂತಂದ್ರೆ, ನಮ್ಮ ಇಲ್ಲೊಬ್ಬರು ಯಜಮಾನರು ಕುಂತಿದ್ದಾರೆ, ಹಂಡೆ ಗುಟ್ಟಾಗಿ ಕೆಲವು ಮಾತುಗಳನ್ನ ಹೇಳಿದ್ರು. ನಿಮ್ಗೆಲ್ಲ ಗೊತ್ತಿರ್ಲಿ, ನಮ್ಮ ಸಮಾಜದ ಮಠಗಳನ್ನ ನಾಶ ಮಾಡುವಂತಹ, ನಮ್ಮ ಸಮಾಜದ ನಾಯಕರನ್ನ ನಾಶ ಮಾಡುವಂತಹ ಕೆಟ್ಟ ಶಕ್ತಿಗಳು ಹುಟ್ಟುಕೊಂಡಿದ್ದಾವೆ. ಆ ಕಾರಣಕ್ಕಾಗಿ ಸಮಾಜ ಎಚ್ಚರ ಆಗಬೇಕಾಗಿದೆ, ಸಮಾಜ ಜಾಗೃತ ಆಗಬೇಕಾಗಿದೆ. ಅದರ ಜೊತೆ ಜೊತೆಗೆ ಎಲ್ಲರೂ ಸಂಘಟಿತರಾಗಿ ನಮ್ಮ ಹಕ್ಕನ್ನು ನಾವು ಕೇಳಬೇಕಾಗಿರುವಂತಹ ಅನಿವಾರ್ಯ ಪ್ರಸಂಗ ಬಂದಿದೆ. ಈ ರಾಜ್ಯದ ಏನು ಸಂಸದರಂತಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಸಭೆಯ ಮೂಲಕ ನಾನು ಕೇಳಿಕೊಳ್ಳೋದು ಇಷ್ಟೇ. ನಮ್ಮೆಲ್ಲರ ಉದ್ದೇಶವನ್ನ ಬಹುಬೇಗನೆ ಹೋಗಿ ಕೇಂದ್ರಕ್ಕೆ ತಾವು ಮುಟ್ಟಿಸಬೇಕು. ಒಂದ್ ವೇಳೆ ನಿಮಗೆ ಅದನ್ನು ಮುಟ್ಟಿಸ್ಲಿಕ್ಕೆ ಆಗದೇ ಇದ್ರೆ ನಮಗಾಗಿ ಒಂದು ಸಮಯವನ್ನು ಅಲ್ಲಿ ನಿಗದಿ ಮಾಡಿದ್ದೆ ಕರೆ ಆದ್ರೆ
ನಾವೆಲ್ಲ ಮಠಾಧಿಪತಿಗಳು ಅಲ್ಲಿಗೆ ಬಂದು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಒಟ್ಟಾರೆ ನಾನು ಈ ಯಾಕೆ ಮಾತು ಹೇಳ್ಕೊಂಡೆ ಅವರಿಗೆ ನೀವೇ ಹೋಗ್ರಿ ಅಂತ ಯಾಕೆ ಹೇಳ್ಕೊಂಡೆ ಅಂದ್ರೆ ಈಗ ಒಂದು 20 ವರ್ಷಗಳ ಹಿಂದೆ ವಿಧಾನಸೌಧಕ್ಕೆ ಒಂದು ಕೆಲಸದ ನಿಮಿತ್ತ ನಾನು ಹೋಗಿದ್ದೆ ನನ್ನ ಜೊತೆಗೆ ಒಂದು 4 ಜನ ಸ್ವಾಮಿಗಳು ಇದ್ದರು ಅಲ್ಲೊಬ್ಬರು ನಮ್ಮ ಸಮಾಜದ ಬಹಳ ದೊಡ್ಡವರು ಅನ್ನೋರು ಗಣ್ಯರು ಕುಂತಿದ್ರು ಆ ಸಂದರ್ಭದೊಳಗೆ ಅವರು ಹೇಳಿದ್ರು ನೀವೆಲ್ಲ ಸ್ವಾಮಿಗಳು ಹಿಂಗೆ ವಿಧಾನಸೌಧಕ್ಕೆ ಬರಬಾರದು ನೀವೆಲ್ಲ ವಿಧಾನಸೌಧಕ್ಕೆ ಹಿಂಗೆ ಸ್ವಾಮಿಗಳು ಬಂದ್ರೆ ಅಂದ್ರೆ ನಮ್ಮ ಮರ್ಯಾದೆ ಏನು ಉಳಿತೈತಿ ಅನ್ನುವಂತ ಮಾತಂದ್ರು ಅವತ್ತು ನಾನು ಆ ಪುಣ್ಯಾತ್ಮಕ ಒಂದು ಮಾತಂದಿದ್ದೆ ನೀನು ಸಮಾಜದ ಬಗ್ಗೆ ಕಳಕಳಿ ಉಳ್ಳವಾಗಿದ್ರೆ ನಾವ್ಯಾಕೆ ಇಲ್ಲಿ ತನಕ ಬರ್ತಿದ್ದೀವಪ್ಪ ನಿನಗೆ ಅದ್ರ ಕವರ್ ಇಲ್ಲ ಅನ್ನೋದಕ್ಕೆ ನಾವು ಇಲ್ಲಿಗೆ ಬರುವಂತ